ಸಾಲ ಮನ್ನಾ ಯೋಜನೆ ಅಡಿಯಲ್ಲಿ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್ ಬಂದಿದೆ. ಈ ಒಂದು ವಿಡಿಯೋ ನೀವು ಶುರು ಮಾಡೋದಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ ಕೆಳಗಡೆ ಕಾಣುತ್ತಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಫ್ರೀಯಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣಿಸುವ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡ್ತಾ ಆಲ್ ಬಟನ್ ಬರುತ್ತೆ, ಈ ಒಂದು ಆಲ್ ಬಟನನ್ನು ಮರೆಯದೆ ಕ್ಲಿಕ್ ಮಾಡಿ. ಮತ್ತು ನೀವು ಕೂಡ ಈ ಒಂದು ಸಾಲ ಮಾಡಿದ್ದಲ್ಲಿ ಈಗಲೇ ಈ ಒಂದು ವಿಡಿಯೋನ ಲೈಕ್ ಮಾಡ್ತಾ ನಿಮ್ಮ ಗೆಳೆಯರೊಂದಿಗೂ ಕೂಡ ಈ ಒಂದು ಸಿಹಿ ಸುದ್ದಿಯನ್ನು ಶೇರ್ ಮಾಡಿ. ಒಟ್ಟು ಎರಡು ಒಂದು ಹಂತದಲ್ಲಿ ಸಾಲ ಮನ್ನಾ ಮಾಡಲಿದ್ದಾರೆ. ಮೊದಲಿಗೆ ಹೇಳೋದಾದರೆ ಒಂದನೇ ಹಂತದಲ್ಲಿ ಮಹಿಳೆಯರ ಸಾಲ ಮನ್ನಾ ಘೋಷಣೆ ಮಾಡಿದ್ದಾರೆ. ಹೌದು, ಈಗಾಗಲೇ ಸ್ವಸಹಾಯ ಸಂಘಗಳ ಮೂಲಕ ಪಡೆದ ಸಾಲ ಮನ್ನಾ ಮಾಡಲಾಗುವುದು ಎಂದು ಮುಜರಾಯಿ ಖಾತೆ ಸಚಿವರಾದ ಶ್ರೀನಿವಾಸ ಪೂಜಾರಿ ಅವರು ತಿಳಿಸಿದ್ದಾರೆ. ಹೌದು, ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸ್ವಸಹಾಯ ಸಂಘ ಮತ್ತು ರಾಷ್ಟ್ರೀಯ ಬ್ಯಾಂಕುಗಳ ಮೂಲಕ ರಾಜ್ಯದ 23,000 ಮೀನುಗಾರರ ಮತ್ತು ಮಹಿಳೆಯರು ಪಡೆದುಕೊಂಡಿರುವ ಒಟ್ಟು 50,000 ರೂಪಾಯಿಗೆ ಸಾಲ ಮನ್ನಾ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಹೌದು, ಸ್ವಸಹಾಯ ಏನಾದರೂ ನೀವು ಸಂಘಗಳಿಂದ ಸಾಲ ಮಾಡಿದರೆ, ಅದರಲ್ಲೂ ಮಹಿಳೆಯರು ಏನಾದರೂ 50,000 ಹೆಚ್ಚು ಸಾಲ ಮಾಡಿದರೆ ಅದರಲ್ಲಿ ಕೇವಲ 50,000 ರೂಪಾಯಿ ಮಾತ್ರ ಸಾಲ ಮನ್ನಾ ಮಾಡಲಾಗುತ್ತೆ. ನಮ್ಮ ಕರ್ನಾಟಕ ಸರ್ಕಾರದಿಂದ ಇದು ಒಂದು ಒಳ್ಳೆಯ ಸಿಹಿಸುದ್ದಿ ಮಹಿಳೆಯರಿಗೆ ಕೊಟ್ಟಿದ್ದಾರೆ. ಎರಡನೇದಾಗಿ ಬರೋದೇನಪ್ಪ ಅಂದರೆ ಮೀನುಗಾರರ ಸಾಲ ಮನ್ನಾ. ಹೌದು, ಮೀನುಗಾರರು ಕೂಡ 23,000 ರೂಪಾಯಿವರೆಗೂ ಮೀನುಗಾರರ ಸಾಲ ಮನ್ನಾ ಮಾಡಲಾಗುವುದು ಎಂದು ಘೋಷಣೆ ಮಾಡಿದ್ದಾರೆ. ಈಗಾಗಲೇ ನಮ್ಮ ಯಡಿಯೂರಪ್ಪನವರು ತಾವು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಾಗ ಈ ಒಂದು ಘೋಷಣೆಯನ್ನು ಮಾಡಿದ್ದರು. ಸಾಲ ಮನ್ನಾ ಮಾಡಲು ಈಗಾಗಲೇ 60 ಕೋಟಿ ರೂಪಾಯಿವರೆಗೂ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಇದುವರೆಗೂ ಕೃಷಿಕರಿಗೆ ಮಾತ್ರ ಕ್ರೆಡಿಟ್ ಕಾರ್ಡ್ಗಳನ್ನು ಕೊಡ್ತಾ ಇದ್ದರು. ಆದರೆ ಇದೀಗ ಕರಾವಳಿ ಮತ್ತು ಒಳನಾಡು ಮೀನುಗಾರರು ಕೂಡ ಕ್ರೆಡಿಟ್ ಕಾರ್ಡ್ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಮತ್ತೊಂದು ಕಡೆಗೆ ಬರುವುದಾದರೆ ಈ ಒಂದು ಸಾಲ ಮನ್ನಾ ಘೋಷಣೆ ಆದ ನಂತರ ಇನ್ನೂ ಕೂಡ ಮೀನುಗಾರರ ಮತ್ತು ಮಹಿಳೆಯರ ಸಾಲ ಮನ್ನಾ ಆಗಿಲ್ಲ. ಇದಕ್ಕೆ ಕಾರಣ ಕೂಡ ಹೇಳಿದ್ದಾರೆ, ಆದರೆ ಆ ಒಂದು ಕಾರಣದಿಂದಲೂ ಕೂಡ ಈ ಒಂದು ಸಾಲ ಮನ್ನಾ ಆಗಿರೋದಿಲ್ಲ. ಅದೇನಪ್ಪ ಅಂದರೆ ಶ್ರೀಮಂತರು ಕೂಡ ಈ ಒಂದು ಹೆಸರಿನಲ್ಲಿ ಸಾಲವನ್ನು ಪಡೆದುಕೊಂಡಿದ್ದಾರೆ. ಹೌದು, ಮಹಿಳೆಯರಷ್ಟೇ ಅಲ್ಲದೆ ಶ್ರೀಮಂತ ಮಹಿಳೆಯರು ಕೂಡ ಈ ಒಂದು ಸಾಲವನ್ನು ಪಡೆದುಕೊಂಡಿದ್ದಾರೆ. ಅರ್ಹ ಇದ್ದ ಮತ್ತು ಬಡ ಮಹಿಳೆಯರ ಸಾಲವನ್ನು ಮಾತ್ರ ಮನ್ನಾ ಮಾಡಲಾಗುವುದು ಎಂದು ಘೋಷಣೆ ಮಾಡಿದ್ದಾರೆ. ಈ ಒಂದು ಸಾಲ ಮನ್ನಾ ಮಾಡಲು ಇನ್ನೂ ಒಂದು ತಿಂಗಳ ಕಾಲಾವಕಾಶ ಬೇಕಾಗುತ್ತೆ. ಮೀನುಗಾರರ ಮತ್ತು ಮಹಿಳೆಯರ ಸಾಲ ಮನ್ನಾ ಆಗುತ್ತೆ, ಆದರೆ 50,000 ಮತ್ತು 23,000 ರೂಪಾಯಿ ಮಾತ್ರ ಸಾಲ ಮನ್ನಾ ಮಾಡಲಾಗುತ್ತೆ. ಇವತ್ತಿಗೆ ಇಷ್ಟೇ ಇತ್ತು ಗೆಳೆಯರೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡ್ತಾ ಶೇರ್ ಮಾಡಿ. ಮತ್ತು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ನಮ್ಮ ಚಾನಲ್ ಕೆಳಗಡೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ಮತ್ತು ನೋಟಿಫಿಕೇಷನ್ ತಪ್ಪದೇ ಆನ್ ಮಾಡಿ.